ವಿನಯ್ ಸಂಗೀತ, ಸಂಗೀತ ವಿನಯ್ ಇಲ್ಲಿ ಶುರುವಾಗಿದೆ. ಅಲ್ಲಿ ಅಗ್ರೆಸಿವ್ ಅನ್ನೋದು ನಿಮಗೆ ಪದ ಬಂದಿದ್ದೆ ಅಲ್ಲಿ ಅಂತ ಹೇಳಬಹುದು. ಈಗ ಕುತ್ಕೊಂಡಿದ್ದೀರಾ, ಮನೇಲಿದ್ದೀರಾ, ಒಳ್ಳೆ ಕಾಫಿ ಕುಡಿತಾ ಇದ್ದೀರಾ, ಈಗ ಸಂಗೀತ ಅಂತ ಬಂದಾಗ ಏನು ಅನಿಸ್ತಾ ಇದೆ ಸರ್? ಸಂಗೀತ ಶಿ ವಾಸ್ ಅ ಗುಡ್ ಕಾಂಪಿಟೇಟರ್. ಅಂದರೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನು ಸಿ ಚೂಸ್ ಯುವರ್ ಆಪೋನೆಂಟ್ ಅಂತಾರೆ. ಒಂದು ಗೇಮ್ ಬಂದಾಗ ನನ್ನನ್ನು ಆಪೋನೆಂಟಾಗಿ ಚೂಸ್ ಮಾಡಲು ಕಾರ್ತಿಕ್, ಸಂಗೀತ ಎಲ್ಲರೂ ಎದುರುಗಡೆ ಎದುರುಗಡೆ ನಿಂತ್ಕೊಂಡು ಆಡಿದಂಥ ಕಾಂಪಿಟೇಷನ್ ಇದು. ಕೊನೆ ವಾರಗಳಲ್ಲಿ ಸುದೀಪ್ ಸರ್ ಕೂಡ ಅದನ್ನೇ ಹೇಳಿದ್ದು. ಸಂಗೀತ ವಿನಯ್ ಹೊರತುಪಡಿಸಿ ಬಿಗ್ ಬಾಸ್ ಸೀಸನ್ 10 ನೋಡಿದ್ರೆ ಎಲ್ಲೋ ಒಂದು ಹಾಲೋ ಫೀಲ್ ಆಗಿರೋದು ಅಂತ ಹೇಳಿದ್ರು. ಅದು ಒಂಥರ ನನಗೆ ಬೆಂತಟ್ ಹೇಳಿದಷ್ಟು ಖುಷಿಯಾಯಿತು. ಆ ಏನೊಂದು ಸಂದರ್ಭಗಳಲ್ಲಿ ಒಂದು ಜಗಳಗಳಾಯಿತೋ ಅಥವಾ ಒಂದು ಫೈಟ್ಗಳು, ಒಂದು ಅಗ್ರೆಷನ್ ಏನು ಬಂತೋ, ಅದಷ್ಟು ಆಗದೇ ಇದ್ದಿದ್ರೆ ಇವತ್ತು ಬಿಗ್ ಬಾಸ್ ಬಿಗ್ ಬಾಸ್ ಆಗ್ತಿರಲಿಲ್ಲ, ಸೀಸನ್ 10 ಆಗ್ತಿರಲಿಲ್ಲ, ಅಥವಾ ಅಗ್ರೆಸಿವ್ ಸೀಸನ್ ಅಂತ ಏನಿದೆ ಹಿಸ್ಟ್ರಿ ಕ್ರಿಯೇಟ್ ಆಗ್ತಿರಲಿಲ್ಲ. ಏನೇನು ಆಗಬೇಕಾಗಿತ್ತೋ ಯಾವುದಕ್ಕೂ ರಿಗ್ರೆಟ್ ಇಲ್ಲ. ಇಟ್ ವಾಸ್ ಜಸ್ಟ್ ಅ ಕಾಂಪಿಟೇಷನ್. ಅಂದರೆ ಆ ಮನೆಯೊಳಗೆ ನಡೆದಂಥ ಕಾಂಪಿಟೇಷನ್ ಅದು. ವಿ ವರ್ ಕಾಂಪಿಟೇಟರ್ಸ್ ಅಷ್ಟೇ. ಆ್ಯಂಡ್ ಇವತ್ತಿಗೂ ನಿನ್ನೆ ನಾನು ಎಲಿಮಿನೇಟ್ ಆದಮೇಲೆ ಸಂಗೀತ ಎಲಿಮಿನೇಟ್ ಆದಲು, ಅದಾಗಿದ ತಕ್ಷಣ ಎಲ್ಲ ಅಲ್ಲಿಗೆ ಮುಗ್ದೋಯ್ತು. ವಿಲ್ ಸ್ಟಿಲ್ ರಿಮೇನ್ ಫ್ರೆಂಡ್ಸ್. ಒಂದು ಪ್ರೊಫೆಷ್ನಲಿ ನಾನೊಬ್ಬ ಆ್ಯಕ್ಟರ್, ಶೀ ಇಸ್ ಅನ್ ಆ್ಯಕ್ಟ್ರೆಸ್, ಅದೆಲ್ಲೂ ಅದಕ್ಕೆ ಎಫೆಕ್ಟ್ ಆಗೋದಿಲ್ಲ. ಕಾಂಪಿಟೇಷನ್ ಮುಗೀತು. ಒಂದು ರನ್ನಿಂಗ್ ರೇಸ್ನಲ್ಲಿ ಓಡ್ತಾ 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 ಒಬ್ರು ಪಾಸ್ ಆದರು, ಒಬ್ರು ಆದಮೇಲೆ ಒಬ್ರು ಪಾಸ್ ಆದ್ವಿ, ದಟ್ ಇಸ್ ಓವರ್. ಕಾಂಪಿಟೇಷನ್ ಮುಗೀತು, ಒಂದು ಕಪ್ ಸಿಕ್ತು, ಎಲ್ಲ ಶೇಕ್ ಹ್ಯಾಂಡ್ ಮಾಡಿ ಮನೆಗೆ ಬಂದಿರೋದು ಅಷ್ಟೇ. ಅದು ಗ್ರಜ್ ಆಗಲಿ, ಒಂದು ರಿವೆಂಜ್ ಆಗಲಿ ಎಲ್ಲೂ ಕ್ಯಾರಿ ಆಗೋದಿಲ್ಲ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.